ಇವತ್ತು ದ್ವೇಷದ ರಾಜಕಾರಣ, ಬೆಳೆಯಲಿಕ್ಕೆ ನಿರುದ್ಯೋಗ, ಭ್ರಷ್ಟಾಚಾರ, ರೈತರ ಸಮಸ್ಯೆಗಳು, ಇವ್ಯಾವುದಕ್ಕೂ ಪರಿಹಾರ ಕೊಡ್ತಕ್ಕಂಥ ಕೆಲಸ ನಡೀತಾ ಇಲ್ಲ. ಅದಕ್ಕಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನು ಕೈಗೊಂಡಿರ್ತಕ್ಕಂಥದ್ದು, ಇವತ್ತು ಎಲ್ಲ ಕಡೆ, ಅದು ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು, ತೆಲಂಗಾಣ ಇರ್ಬೋದು, ಎಲ್ಲ ಭಾಗದಲ್ಲೂ ಕೂಡ ಜನರಿಂದ ಸ್ಪಂದನೆ ದೊರಕ್ತಾ ಇದೆ. ಇದರಿಂದ ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ಬರ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಇದರ ಜೊತೆಗೆ ನೀವು ಕರ್ನಾಟಕದವರು ಬಹಳ ಸುದೀರ್ಘವಾಗಿ ಕರ್ನಾಟಕದಲ್ಲಿ ರಾಜಕಾರಣ ಮಾಡಿರ್ತಕ್ಕಂಥವರು, ಯಾವತ್ತೂ ಕೂಡ ಅಭಿವೃದ್ಧಿ ಪರವಾದಂತಹ ರಾಜಕಾರಣದಲ್ಲಿ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥವ್ರು, ಯಾವ್ಯಾವ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದೀರಿ ಅಲ್ಲಿ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದೀರಿ. ನೀವು ನಿಮಗೆ ದ್ವೇಷದ ರಾಜಕಾರಣ ಮಾಡಿ ಗೊತ್ತಿಲ್ಲ, ಶ್ರೀಮಂತರ ಪರವಾದಂತ ರಾಜಕಾರಣ ಮಾಡಿ ಗೊತ್ತಿಲ್ಲ, ಬಡವರ ಪರವಾದಂತ, ಶೋಷಿತರ ಪರವಾದಂತ ರಾಜಕಾರಣವನ್ನು ಮಾಡ್ಕೊ ಬಂದಿದ್ದೀರಿ. ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ, ಇವರ ವಿಚಾರಗಳನ್ನ ಮೈಗೂಡಿಸ್ಕೊಂಡು ನಿಮ್ಮ ರಾಜಕಾರಣದ ಉದ್ದಕ್ಕೂ ಕೂಡ ನೀವು ನಂಬಿರ್ತಕ್ಕಂಥ ಸಿದ್ಧಾಂತದಲ್ಲಿ ರಾಜೀ ಮಾಡ್ಕೊಳ್ತೇನೆ ಮಾಡ್ತಾ ಇದ್ದೀರಿ. ನೀವು ಒಬ್ಬ ಸ್ವಾಭಿಮಾನಿ ರಾಜಕಾರಣಿ. ನಾನು ಕರ್ನಾಟಕ ಕಂಡಂತ ರಾಜಕಾರಣಿಗಳಲ್ಲಿ ಅತ್ಯಂತ ಸಮಚಿತ್ತ ಇರ್ತಕ್ಕಂಥ, ಸ್ವಾಭಿಮಾನಿ ಇರ್ತಕ್ಕಂಥ, ಮೌಢ್ಯಗಳ ವಿರುದ್ಧವಾಗಿರ್ತಕ್ಕಂಥ ರಾಜಕೀಯ ವ್ಯಕ್ತಿತ್ವ ಇದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.